ಬಗ್ಗೆ ನಾನೇನ್ ಹೇಳಿದ್ದೋ ನನಗೆ ಅದು ಸತ್ಯವಾಯ್ತು. ಇವತ್ತು ಇವತ್ತು 3 ಸೀಟಿಗಾಗಿ ದಿಲ್ಲಿ ಹೋಗಿ ಬೀಳುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋ ನೋವು, ಅದರಲ್ಲೂ ಅವ್ರ ಕಂಡೀಷನ್, ಒಬ್ಬ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮನೆ ನಿಲ್ಲಿಸಬೇಕು ಅಂತ ಅವ್ರ ಇಚ್ಛೆ ಇತ್ತು. ಆದರೆ ಅಮಿತ್ ಶಾ ಅವರ ಡೈರೆಕ್ಷನ್, ಅವರು ಪಾಲನೆ ಮಾಡೋದು ಬಂತು. ಇವತ್ತು ಜನತಾದಳ ಜಯಪ್ರಕಾಶ್ ನಾರಾಯಣ್ ಭವನ ಅಂತ ಹೆಸರೇನು ಇಟ್ಕೊಂಡಿದ್ದೀರಿ, ಅದನ್ನು ನಿರ್ದೇಶಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ತೇಜಸ್ವಿ ಅವ್ರು ಹೋಗಿ ಭಾಷಣ, ಯಾವತ್ತು ಮೈತ್ರಿ ಪಕ್ಷದವರಿಗೆ ಪ್ರಧಾನಮಂತ್ರಿ ಬಂದಾಗ ಕರೆದು ಪಕ್ಕದ ಕೂರಿಸ್ತಕ್ಕಂಥದ್ದು ವಾಡಿಕೆ. ಇಲ್ಲಿ 2 ಸಲ ಮೋದಿ ಬಂದರೂ ಕೂಡ ಕ್ಯಾರಿಯರ್ಲಿಲ್ಲ. ಏನ್ ನನಗೆ ನಮ್ಮ ನಾಡಿನ ಸಂವಿಧಾನ ಇಲ್ಲ, ವರ್ಷದ ಇತಿಹಾಸದಾಗ ಕೆಂಪು ಕೋಟೆಗಳಲ್ಲಿ ಬಾವುಟ ಹಾರಿಸಂತ ಒಂದು ಕನ್ನಡಿಗ 92 ವಯಸ್ಸಿನಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಅನ್ನುವಂತ ಮುಖ ದುಃಖ ಇದೆ. ನನಗೆ ಒಂದು ಇವತ್ತು ಸ್ವಲ್ಪ ಬಗ್ಗೆ ನಾನೇನ್ ಹೇಳಿದ್ದೋ ನನಗೆ ಅದು ಸತ್ಯವಾಯ್ತು. ಇವತ್ತು ಇವತ್ತು 3 ಸೀಟಿಗಾಗಿ ದಿಲ್ಲಿ ಹೋಗಿ ಬೀಳುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋ ನೋವು, ಅದರಲ್ಲೂ ಅವ್ರ ಕಂಡೀಷನ್, ಒಬ್ಬ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮನೆ ನಿಲ್ಲಿಸಬೇಕು ಅಂತ ಅವ್ರ ಇಚ್ಛೆ ಇತ್ತು. ಆದರೆ ಅಮಿತ್ ಶಾ ಅವರ ಡೈರೆಕ್ಷನ್, ಅವರು ಪಾಲನೆ ಮಾಡೋದು ಬಂತು. ಇವತ್ತು ಜನತಾದಳ ಜಯಪ್ರಕಾಶ್ ನಾರಾಯಣ್ ಭವನ ಅಂತ ಹೆಸರೇನು ಇಟ್ಕೊಂಡಿದ್ದೀರಿ, ಅದನ್ನು ನಿರ್ದೇಶಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ತೇಜಸ್ವಿ ಅವ್ರು ಹೋಗಿ ಭಾಷಣ, ಯಾವತ್ತು ಮೈತ್ರಿ ಪಕ್ಷದವರಿಗೆ ಪ್ರಧಾನಮಂತ್ರಿ ಬಂದಾಗ ಕರೆದು ಪಕ್ಕದ ಕೂರಿಸ್ತಕ್ಕಂಥದ್ದು ವಾಡಿಕೆ. ಇಲ್ಲಿ 2 ಸಲ ಮೋದಿ ಬಂದರೂ ಕೂಡ ಕ್ಯಾರಿಯರ್ಲಿಲ್ಲ. ಏನ್ ನನಗೆ ನಮ್ಮ ನಾಡಿನ ಸಂವಿಧಾನ ಇಲ್ಲ, ವರ್ಷದ ಇತಿಹಾಸದಾಗ ಕೆಂಪು ಕೋಟೆಗಳಲ್ಲಿ ಬಾವುಟ ಹಾರಿಸಂತ ಒಂದು ಕನ್ನಡಿಗ 92 ವಯಸ್ಸಿನಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಅನ್ನುವಂತ ಮುಖ ದುಃಖ ಇದೆ. ನನಗೆ ಒಂದು ಇವತ್ತು